ಅವಧಿ ಪೂರ್ವ ಮಕ್ಕಳು ಹುಟ್ಟೋದು ಅಂತ ಆಮೇಲೆ ಸನ್ ಲೈಟ್ ಅದೆಲ್ಲ ದೇರ್ ಇಸ್ ನೋ ಯೂಸ್ ನೆಕ್ಸ್ಟ್ ನೆಕ್ಸ್ಟ್ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದ ಜಾಂಡಿಸ್ ಆಗುತ್ತೆ ಅದು ಡೇಂಜರಸ್ ನಾರ್ಮಲ್ ಆಗಿ ಇತ್ತೀಚೆಗೆ ಜಾಂಡಿಸ್ ಅನ್ನುವಂಥದ್ದು ಎಲ್ಲಾ ಬೇಬಿಗಳನ್ನು ಕಾಣಿಸ್ಕೊಳ್ತಿದೆ ಅದಕ್ಕೆ ರೀಸನ್ ಏನು ತಾಯಿಯ ಗರ್ಭದಲ್ಲೇ ಇದ್ದಾಗ ಅದಕ್ಕೆ ಜಾಂಡಿಸ್ ಬಂದಿರುತ್ತ ಹೇಗೆ ಜಾಂಡಿಸ್ ಅನ್ನೋದು ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದಿರಾ ಜಾಂಡಿಸ್ ಅನ್ನೋದು ಪ್ರೀಟರ್ಮ್ ಅಂತ ಹೇಳ್ತೀವಿ ಅಂದ್ರೆ ಮಕ್ಕಳು 37 ವೀಕ್ಸ್ ಗಿಂತ ಒಳಗೆ ಹುಟ್ಟಿರೋವೆಲ್ಲ ಪ್ರೀಟರ್ಮ್ ಡೇ ಬೇಗ ಅವಧಿ ಪೂರ್ವ ಮಕ್ಕಳು ಹುಟ್ಟೋದು ಅಂತ ಅವರಲ್ಲಿ 80% ಆಫ್ ದ ಬೇಬೀಸ್ ಹುಟ್ಟಿದ ನಂತರ ಬರುತ್ತೆ ಇನ್ 60% ಆಫ್ ದ ಟರ್ಮ್ ಬೇಬೀಸ್ ಅಂದ್ರೆ ದಿನ ತುಂಬಿರೋಂತ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ಸಹಜ ಸೊ ಅದರಲ್ಲಿ ಕಾರಣಗಳು ತುಂಬಾ ಇರುತ್ತೆ ಕೆಲವಕ್ಕೆ ಓನ್ಲಿ 10% ಗೆ ಟ್ರೀಟ್ಮೆಂಟ್ ಬೇಕು ಟ್ರೀಟ್ಮೆಂಟ್ ಅಂದ್ರೆ ಸ್ಪೆಷಲ್ ಲೈಟ್ಸ್ ಅಂತ ಇರುತ್ತೆ ಸೊ ಅದು ತೀರಾ ಜಾಸ್ತಿ ಇದ್ದಾಗ ಏನಾಗುತ್ತೆ ರಕ್ತ ಎಕ್ಸ್ಚೇಂಜ್ ಮಾಡುವಂಥದ್ದು ಇದೆ ಎರಡೇ ಅದಕ್ಕೆ ಟ್ರೀಟ್ಮೆಂಟ್ ಇರೋದು ಆಮೇಲೆ ಸನ್ ಲೈಟು ಅದೆಲ್ಲ ದೇರ್ ಇಸ್ ನೋ ಯೂಸ್ ಕಾರಣಗಳು ಬಂದು ತಾಯಿ ಓ ನೆಗೆಟಿವ್ ಇದ್ದಾಗ ಅಥವಾ ಆರ್ ಎಚ್ ನೆಗೆಟಿವ್ ಅಂತ ಹೇಳ್ತೀವಿ ಆಮೇಲೆ ಮಗು ಪಾಸಿಟಿವ್ ಇದ್ದಾಗ ಹಸ್ಬೆಂಡ್ ಪಾಸಿಟಿವ್ ಇದ್ದಾಗ ಮಗು ಪಾಸಿಟಿವ್ ಇರೋ ಚಾನ್ಸಸ್ ಇರುತ್ತೆ ಆವಾಗ ಅದು ಒಳಗೆ ಹಿಮೋಲೈಸಿಸ್ ಆಗುತ್ತೆ ಸೊ ಅದರಿಂದ ಜಾಂಡಿಸ್ ಆಗುತ್ತೆ ಅದು ಡೇಂಜರಸ್ ಅರ್ಥ ಆಯ್ತಲ್ಲ ಅದನ್ನ ಹಿಡ್ಕೊಂಡು ನಾವು ಮುಂಚೆನೆ ನೋಡಿ ಆರ್ ಎಚ್ ನೆಗೆಟಿವ್ ಇದೆಯಾ ಅದು ಫಸ್ಟ್ ಮಗುಗೆ ಪ್ರಾಬ್ಲಮ್ ಆಗಲ್ಲ ನೆಕ್ಸ್ಟ್ ನೆಕ್ಸ್ಟ್ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ತಾಯಿಗೆ ಆಂಟಿಡಿ ಅನ್ನೋ ಒಂದು ಮೆಡಿಕೇಶನ್ಸ್ ಕೊಟ್ಟಾಗ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಆಮೇಲೆ ತಾಯಿ ಓ ಪಾಸಿಟಿವ್ ಇದ್ದು ಮಗು ಎ ಅಥವಾ ಬಿ ಇದ್ದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಎ ಬಿ ಓ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ ಕಾಮನ್ ಆಗಿರುವಂಥದ್ದು ಆರ್ ಎಚ್ ಇನ್ಕಂಪ್ಯಾಟಿಬಿಲಿಟಿ ಮತ್ತು ಎ ಬಿ ಓ ಇನ್ಕಂಪ್ಯಾಟಿಬಿಲಿಟಿ ಮೋಸ್ಟ್ ಕಾಮನ್ ಆಗಿ ಜಾಂಡಿಸ್ ರೀಸನ್ಸು ಆಮೇಲೆ ಸೋ ಮೆನಿ ಟೈಮ್ಸ್ ಹಾಲು ಜಾಸ್ತಿ ಚೆನ್ನಾಗಿ ಕುಡಿಸಿರಲ್ಲ ಅಂಥ ಮಕ್ಕಳಿಗೂ ಡಿಹೈಡ್ರೇಷನ್ ಆಗಿಬಿಟ್ಟು ಜಾಂಡಿಸ್ ಜಾಸ್ತಿ ಆಗುವಂಥ ಪರಿಸ್ಥಿತಿ ಆಗುತ್ತೆ ಸೊ ದೇರ್ ಆರ್ ಸೋ ಮೆನಿ ರೀಸನ್ಸ್ ಕಾಮನ್ ಆಗಿ ಪ್ರೀಟರ್ಮ್ ಬೇಬೀಸ್ಗೆ ಲಿವರು ಮೆಚೂರ್ ಇರಲ್ಲ ಸೊ ಹಂಗಾಗಿ ಜಾಂಡಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.